नमस्कार वीक्षक्रेव्यू चानल स्वागत नानु सौख्य आगांक राज्य बीजेपी मत महत्व बेवण आगे अमित शाह बंद नायकत्व बदलावे आगे बिड़ते निरीक्षे बीजेपी पाड़े इतना भोजन कूट मुगसकु वापस हादू सद्दे बेन्नल्ले महास्फोट अदु कूड़ा बसवराज बोम्मायी मुख्यमंत्री विरुद्ध ऐनिदु डेवलपमेंट इंटरेस्टिंग विचार निम्मुंदे इर्ता इद्दीवि मिस माडदे नम्म चानल न सब्सक्राइब आगि बेल बटन क्लिक माडिद्रे एल्ल अपडेट्स निम्मन्न तल्पुत्ते ईगागले मुख्यमंत्री बसवराज बोम्मायी अवर बदलावणेय निरीक्षेयल्लि बहळष्टु जन बीजेपी नायकरुगळे इद्दरु आदरे अदक्के हाईकमांड सद्यक्कंतु अस्तु एंदिल्ल ನೀವು ಕೆಲಸ ಮಾಡ್ಕೊಂಡು ಹೋಗಿ ನಾವು ನೋಡ್ಕೊತೀವಿ ಬೇರೆ ರಾಜಕೀಯ ಎಲ್ಲ ನಮಗೆ ಬಿಟ್ಟು ಬಿಡಿ ಅಂತ ಭರವಸೆ ಕೊಟ್ಟು ಭೋಜನ ಕೂಟ ಮುಗಿಸ್ಕೊಂಡು ಹೋಗಿದ್ದಾರೆ ಅಮಿತ್ ಶಾ ಅವರು ಇದ್ರ ಬೆನ್ನಲ್ಲೇ ಆಗಿರುವಂತ ಬೆಳವಣಿಗೆ ಏನಪ್ಪ ಅಂತ ಕೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವೇ ಈಗ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಸಮಾಧಾನ ಸ್ಫೋಟವಾಗ್ತಿದೆ ದೂರು ಸಲ್ಲಿಕೆಯಾಗಿದೆ ಏನದು ಅಂತ ಕೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಪಕ್ಷದ ಒಳಗಡೆನೇ ರಾಜಕಾರಣ ಮಾಡುತ್ತಿದ್ದಾರೆ ಪಕ್ಷದ ಒಳಗಡೆನೇ ತಮ್ಮ ನಾಯಕರುಗಳನ್ನೇ ಬಲಿ ಕೊಡುವ ಕೆಡ್ಡ ತೋಡುವ ಕೆಲಸ ಶುರು ಮಾಡಿದ್ದಾರೆ ಯಾರು ತನಗೆ ಅಡ್ಡಗಾಲು ಹಾಕ್ತಿದ್ದಾರೋ ಯಾರು ತನ್ನ ರಾಜಕೀಯ ಭವಿಷ್ಯಕ್ಕೆ ಅಡೆತಡೆ ಆಗ್ತಾರೆ ಅನ್ನುವಂತ ಸುಳಿವು ಸಿಗುತ್ತೋ ಅಥವಾ ನಾಯಕತ್ವ ಬದಲಾವಣೆ ಇವರಿಂದಾನೇ ಆಗಬಹುದು ನನಗೆ ಕಂಟಕವಾಗಬಹುದು ಅಂತ ಅನಿಸುತ್ತೋ ಅಂಥವರನ್ನ ಬಲಿ ಕೊಡೋಕೆ ಷಡ್ಯಂತ್ರ ಶುರು ಮಾಡಿದ್ದಾರೆ ಅನ್ನುವಂಥ ಮಹಾ ಆರೋಪ ಈಗ ದೊಡ್ಡ ದೊಡ್ಡ ನಾಯಕರುಗಳ ಕಡೆಯಿಂದಾನೇ ಆಗ್ತಾ ಇರೋದು ಮತ್ತು ಮುಖ್ಯಮಂತ್ರಿ ಆಡ್ತಿದ್ದಾರೆ ಅಂತ ಹೇಳಲಾಗ್ತಿರುವ ಈ ಗೇಮ್ ವಿರುದ್ಧ ಹೈಕಮಾಂಡ್ ಕದ ತಟ್ಟೋದಕ್ಕೆ ದೂರಿನ ಪಟ್ಟಿಯನ್ನು ವರಿಷ್ಠ ಮುಂದಿಡೋದಕ್ಕೆ ಈಗ ಸರ್ವ ಸಿದ್ಧತೆಗಳು ಆಗಿವೆ ಅದರಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳು ಸುದ್ದಿ ಆಗ್ತಾ ಇರೋದೇನಪ್ಪ ಅಂತ ಕೇಳಿದ್ರೆ ಮೊದಲನೇದಾಗಿ ಜಗದೀಶ್ ಶೆಟ್ಟರ್ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಪಕ್ಷದ ಹಿರಿಯ ನಾಯಕರ ವಿರುದ್ಧ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಈ ರೀತಿ ಮಾಡೋದು ಸರಿನಾ ಕೈಗಾರಿಕಾ ಸಚಿವರಾಗಿದ್ದರು ಜಗದೀಶ್ ಶೆಟ್ಟರ್ ಅವರು ಅವ್ರ ಟೈಮಲ್ಲಿ ಕೈಗಾರಿಕಾ ನಿವೇಶನ ಹಂಚಿಕೆಯಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ನಡೆದಿದೆ ಅಂತ ಅರವಿಂದ್ ಬೆಲ್ಲದವ್ರ ಮೂಲಕ ರಾಜ್ಯಪಾಲರಿಗೆ ದೂರು ಕೊಡಿಸಲಾಗಿದೆ ಇತ್ತೀಚೆಗಷ್ಟೇ ಅರವಿಂದ್ ಬೆಲ್ಲದವ್ರ ಮನೆಗೆ ಸರ್ಪ್ರೈಸ್ ವಿಸಿಟ್ ಹಾಕಿದ್ರು ಬೊಮ್ಮಾಯಿ ಅವರು ಅವ್ರಿಗೆ ಕ್ಯಾಬಿನೆಟಲ್ಲಿ ಸ್ಥಾನ ಫಿಕ್ಸ್ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ ಸೊ ಅರವಿಂದ್ ಬೆಲ್ಲದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಮೂಲಕ ತನಗೆ ಅಡೆತಡೆಯಾಗಿ ಕಾಡ್ತಾ ಇರುವಂತಹ ಜಗದೀಶ್ ಶೆಟ್ಟರ್ ಹೈಕಮಾಂಡ್ ಮಟ್ಟದಲ್ಲಿ ಸಂಪರ್ಕ ಸಾಧಿಸಿರುವಂತಹ ಜಗದೀಶ್ ಶೆಟ್ಟರ್ ಅವ್ರನ್ನ ಬಲಿ ಹಾಕೋದಕ್ಕೆ ಅವ್ರ ವಿರುದ್ಧ ಭ್ರಷ್ಟಾಚಾರದ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಜಗದೀಶ್ ಶೆಟ್ಟರ್ ಮಾಡ್ತಿರೋದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ದೂರು ಕೊಟ್ಟು ಬೊಮ್ಮಾಯಿ ಅವರನ್ನ ಕೆಳಗಿಳಿಸೋ ನಿಟ್ಟಿನಲ್ಲಿ ಯಾಕೆ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಿಲ್ಲ ಇವರು ತಮ್ಮ ಸ್ವಾರ್ಥಕ್ಕೆ ತನ್ನ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಪಕ್ಷದ ಇಮೇಜ್ ಹಾಳು ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಭ್ರಷ್ಟಾಚಾರದ ಹಣೆಪಟ್ಟಿ ಕಟ್ಟಿ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆಗೆ ಅಶ್ವಥ್ ನಾರಾಯಣ್ ಇತ್ತೀಚೆಗೆ ಗಮನಿಸ್ತಾ ಇರ್ತೀರ ಅಶ್ವಥ್ ನಾರಾಯಣ್ ಅವರ ವಿರುದ್ಧ PSI ಅಕ್ರಮ ಈ ಕೇಸಲ್ಲಿ ಆರೋಪ ಕೇಳಿಬರುತ್ತೆ ಸಂಬಂಧಿ ಮಾಗಡಿ ಸತೀಶ್ ಹೆಸರು ಪ್ರಸ್ತಾಪ ಆಗುತ್ತೆ ಕಾಂಗ್ರೆಸ್ನವರು ಹೇಗೆ ಮುಗಿ ಬೀಳ್ತಾ ಇದ್ದಾರೆ ಅಂದರೆ PSI ಅಕ್ರಮ ಈ ಕೇಸ್ನ ಕಿಂಗ್ ಪಿನ್ ಅಂತ ಹಣೆಪಟ್ಟಿ ಕಟ್ಟಿ ಪ್ರತಿದಿನ ಅವ್ರ ವಿರುದ್ಧ ಆರೋಪಗಳ ಸುರಿಮಳೆಗೈತಿದ್ದಾರೆ ಅದರಲ್ಲೂ DK ಶಿವಕುಮಾರ್ ಇದೆಲ್ಲದ ಬೆಳವಣಿಗೆಗಳ ನಡುವೆ BJPಯ ಯಾವೊಬ್ಬ ಮಿನಿಸ್ಟ್ರು ಕೂಡ ಅಶ್ವಥ್ ನಾರಾಯಣ್ ಅವರ ಪರ ನಿಲ್ತಾ ಇಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಬೇರೆ ಬೇರೆ ಸೀನಿಯರ್ ಮಿನಿಸ್ಟರ್ಸ್ ಯಾರೂ ಕೂಡ ಅಶ್ವಥ್ ನಾರಾಯಣ್ ಪರ ಒಂದು ಶಬ್ದವನ್ನು ಮಾತಾಡ್ತಿಲ್ಲ ತುಟಿ ಬಿಚ್ಚುತ್ತಾ ಇಲ್ಲ ಇದು ಅಶ್ವಥ್ ನಾರಾಯಣ್ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ ಅವತ್ತು ಈಶ್ವರಪ್ಪನವರ ಕುತ್ತಿಗೆಗೆ ಬಂದಿತ್ತು ಅಷ್ಟು ದೊಡ್ಡ ಆರೋಪ ರಾಜೀನಾಮೆ ಕೊಡಬೇಕಾಗಿ ಬಂತು ಅಂಥ ಟೈಮಲ್ಲೇ ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸುಮಾರು ಜನ ಮುಂದೆ ಬಂದರು ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ಕೊಳ್ತಾ ಇದ್ದರೂ ಕೂಡ ನನ್ನ ಪರವಾಗಿ ಮಾತಾಡೋದಕ್ಕೆ ಯಾವೊಬ್ಬ ಮಿನಿಸ್ಟ್ರು ಕೂಡ ಮುಂದೆ ಬರ್ತಿಲ್ಲ ಏಕಾಂಗಿ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಆರ್ ಅಶೋಕ್ ಇನ್ನಿತರ ಒಕ್ಕಲಿಗ ನಾಯಕರುಗಳ ಮೂಲಕ ಬೊಮ್ಮಾಯಿ ಅವರು ನನ್ನನ್ನು ಮೂಲೆ ಗುಂಪು ಮಾಡುವಂಥ ಷಡ್ಯಂತ್ರ ರೂಪಿಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ ನನ್ನನ್ನು ಬೇಕು ಬೇಕು ಅಂತಲೇ ಸಿಕ್ಕಾಕ್ಸಲಾಗ್ತಿದೆ ಅನ್ನೋದು ಅಶ್ವಥ್ ನಾರಾಯಣ್ ಅವರ ಬೇಜಾರಾಗಿದೆ ಮತ್ತು ಇದನ್ನು
ಕಂಪ್ಲೀಟ್ ಡೀಟೇಲ್ ಮೂಲಕ ಹೈಕಮಾಂಡ್ಗೆ ದೂರು ಕೊಡೋದಕ್ಕೂ ಕೂಡ ಅಶ್ವಥ್ ನಾರಾಯಣ್ ಅವರು ರೆಡಿ ಆಗಿದ್ದಾರೆ. ಬರೀ ಇದೆರಡು ಪ್ರಕರಣಗಳಲ್ಲ, ನಾವು ಹಿಂದಿನ ಕೆಲ ಎಕ್ಸಾಂಪಲ್ಸ್ ಅನ್ನು ತಗೊಳ್ಬಹುದು. ಜಾರಕಿಹೊಳಿ ಅವರು ಸರ್ಕಾರಕ್ಕೆ ಕಂಟಕ ಆಗ್ತಾರೆ, ಯಾವಾಗ ತನಗೆ ಸಮಸ್ಯೆ ಆಗಬಹುದು ಅನ್ನೋ ಸುಳಿವು ಸಿಗುತ್ತೋ ತನ್ನನ್ನ ಮೀರಿ ಹೈಕಮಾಂಡ್ ಮಟ್ಟದಲ್ಲಿ ಜಾರಕಿಹೊಳಿ ಸಂಪರ್ಕ ಸಾಧಿಸ್ತಾ ಇದ್ದಾರೆ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಅಂತ ಎಲ್ಲ ಬೆಳವಣಿಗೆ ಗೊತ್ತಾಗ್ತಿದ್ದ ಹಾಗೆ ಬೆಳಗಾವಿಯ ಇತರ ಬಿಜೆಪಿ ನಾಯಕರನ್ನ ಜಾರಕಿಹೊಳಿ ವಿರುದ್ಧ ಎತ್ತಿ ಕಟ್ಟಿದ್ರ ಅನ್ನುವಂಥ ಆರೋಪ ಕೇಳಿಬಂದಿತ್ತು ಆ ಟೈಮಲ್ಲಿ. ಯಾವಾಗ ಉಮೇಶ್ ಕತ್ತಿಯವರ ಮನೆಯಲ್ಲಿ ಜಾರಕಿಹೊಳಿ ಅವ್ರನ್ನ ಹೊರಗಿಟ್ಟು ಬೇರೆಯವರು ಎಲ್ಲರೂ ಕೂಡ ಮೀಟಿಂಗ್ ನಡೆಸ್ತಾರೋ ಆ ಸಂದರ್ಭದಲ್ಲಿ ಅದರ ಜೊತೆಗೆ ನಿರಾಣಿಯವರು ಬೊಮ್ಮಾಯಿಯವರಿಗೆ ಅತ್ಯಂತ ದೊಡ್ಡ ಕಂಟಕವಾಗಿ ಕಾಡ್ದವರು, ಸಿಎಂ ರೇಸಲ್ಲಿ ತಾನಿದ್ದೀನಿ ಇದ್ದೀನಿ ಅಂತ ಪದೇ ಪದೇ ಬಿಂಬಿಸ್ಕೊಂಡವರು ಮುರುಗೇಶ್ ನಿರಾಣಿಯವರು. ನಿರಾಣಿಯವರು ಈಶ್ವರಪ್ಪನವರ ಜೊತೆಗೆ ಸೇರಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದು, ಒಂದಿಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನೋದೆಲ್ಲ ಸುದ್ದಿ ಆಗ್ತಾ ಇತ್ತು. ಆಗ ಯತ್ನಾಳ್ ಅವರನ್ನ ವಿಶ್ವಾಸ ತಗೊಳ್ಳೋ ಮೂಲಕ, ಅವರಿಗೆ ಸಚಿವ ಸ್ಥಾನದ ಭರವಸೆ ಕೊಡೋ ಮೂಲಕ ಜಯ ಮೃತ್ಯುಂಜಯ ಶ್ರೀಗಳು ನಿರಾಣಿಯವರ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದ್ರ ಅನ್ನುವಂಥ ಒಂದು ಆರೋಪ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಕೇಳಿಬರುತ್ತೆ. ಇನ್ನು ಪ್ರಮುಖವಾಗಿ ಯಡಿಯೂರಪ್ಪನವ್ರಿಗೆ ಬರ್ತ್ಡೇ ವಿಶ್ ಹಬ್ಬ ಹರಿದಿನ ಅಂತ ಶುಭಾಶಯ ಕೋರೋಕಷ್ಟೇ ಹೋಗಿ ಬರ್ತಾರೆ. ಹೊರಗಡೆ ಕ್ಯಾಮ್ರಾ ಮುಂದೆ ನಮ್ಮ ಗುರುಗಳು ಅಂತಾರೆ, ಆದರೆ ಒಳಗೊಳಗೆ ಬೇರೆನೆ ನಡೆಸಿದ್ದಾರೆ ಆ ಬೊಮ್ಮಾಯಿಯವರು ಅನ್ನೋಂಥ ಅಸಮಾಧಾನ ಯಡಿಯೂರಪ್ಪ ಆಪ್ತ ವಲಯದಲ್ಲೂ ಕೂಡ ಕೇಳಿಬಂದಿತ್ತು. ವಿಜಯೇಂದ್ರ ಆಗ ನಿಜವಾಗಿಯೂ ಮನಸ್ಸು ಮಾಡಿದರೆ ಬೊಮ್ಮಾಯಿಯವರು ಕ್ಯಾಬಿನೆಟ್ ಅವಳಿಗೆ ತಗೊಳ್ಬಹುದಿತ್ತು ಹೈಕಮಾಂಡ್ ಮೇಲೆ ಒತ್ತಡ ಹೇರಿ, ಆದರೆ ತನಗೇ ನಾಳೆ ಅಡೆತಡೆ ಆಗಬಹುದು, ಇವರು ಬಂದರೆ ಎಲ್ಲ ನುಂಗ್ ಹಾಕ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬೇಕು ಅಂತಾನೆ ಸಾಧ್ಯವಾದಷ್ಟು ಮುಂದಕ್ಕೆ ಹೋಗೋ ಥರ ನೋಡಿಕೊಂಡ್ರ ಅನ್ನುವಂಥ ಮಾತು ಕೂಡ, ಆ ಬೇಜಾರು ಕೂಡ ಯಡಿಯೂರಪ್ಪ ವಲಯದಲ್ಲಿ ಕೇಳಿಬಂದಿತ್ತು. ಈ ರೀತಿ ತುಂಬ ಸೈಲೆಂಟ್ ಆಗಿರುವಂತೆ ಕಾಣೋ ಬಸವರಾಜ ಬೊಮ್ಮಾಯಿಯವರು ತಮ್ಮದೇ ಪಕ್ಷದ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ ಅನ್ನುವಂಥ ಆರೋಪ ಈಗ ಅದೇ ಪಕ್ಷದ ಸೀನಿಯರ್ ಲೀಡರ್ಸ್ ಮಿನಿಸ್ಟರ್ಸೇ ಮಾಡ್ತಿರೋದು ಮತ್ತು ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ರೆಡಿ ಆಗಿರೋದು. ನಾಯಕತ್ವ ಬದಲಾವಣೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಆಗಿದೆ, ಅವರ ವಿರುದ್ಧ ಸಿದ್ಧತೆಗಳು ನಡೀತಾ ಇವೆ. ಅದಕ್ಕೋಸ್ಕರನೇ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರೋದು ಜಗದೀಶ್ ಶೆಟ್ಟರ್. ಅವರನ್ನು ಮನವೊಲಿಸಿ ಒಂದಿಷ್ಟು ವಿಷಯಗಳನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಿ ಅನ್ನುವಂಥ ಮನವಿ ಮಾಡಿರೋದು ಜಗದೀಶ್ ಶೆಟ್ಟರ್. ಆಗ ನಮಗೆ ಬಲ ಬರುತ್ತೆ ಅಂತ. ಆದರೆ ಹೈಕಮಾಂಡ್ ಇದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ, ಈ ದೂರುಗಳಿಗೆ ವರಿಷ್ಠರ ಪ್ರತಿಕ್ರಿಯೆ ಏನಾಗಿರುತ್ತೆ ಅನ್ನೋದನ್ನು ಗಮನಿಸಬೇಕು. ಒಟ್ಟಾರೆಯಾಗಿ ಆಡಳಿತದ ಯಂತ್ರದಲ್ಲಿ ಈಗ ಗಲಿಬಿಲಿಯಾಗಿದೆ ಈ ಎಲ್ಲ ಬೆಳವಣಿಗೆಗಳಿಂದ ಮತ್ತು ಅಧಿಕಾರದ ಆಸೆಯಿಂದ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.